ದ್ವಿತೀಯ ಪಿ ಯು ಸಿಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಎಲ್ಲ ಜೆ ಎ ಪದವಿ ಪೂರ್ವ ಮಹಾವಿದ್ಯಾಲಯದ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆಲ್ಲ ನಿಮ್ಮ ಸಚಿನ್ ಸರ್ ಮಾಡುವ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಹಾಗೂ ಸುಸ್ವಾಗತ ಇದು ಜೆ ಎ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಹೊರಗಿನ ಬೇರೆ ಕಾಲೇಜ್ದವರು ಕೂಡ ನನಗೆ ಬಹಳಷ್ಟು ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇದು ಜಾಧವಜಿ ಶಿಕ್ಷಣ ಸಂಸ್ಥೆಯ ಜೆ ಎ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಆನ್ಲೈನ್ ಕ್ಲಾಸಿನ ಒಂದು ಅಭಿಯಾನ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಷಯ ಬೇಡಿಕೆಯ ಏರಿಕೆ ಮತ್ತು ಇಳಿಕೆ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಆಫ್ ಡಿಮಾಂಡ್ ಅಂತ ಕಳೆದ ವಿಡಿಯೋದಲ್ಲಿ ಅಂದರೆ ಈ ಹಿಂದೆ ನಾನು ಕಲಿಸಿದಂಥ ವಿಡಿಯೋದಲ್ಲಿ ಬೇಡಿಕೆಯ ಹಿಗ್ಗುವಿಕೆ ಕುಗ್ಗುವಿಕೆ ಬಗ್ಗೆ ಮಾತನಾಡಿದೆ ಅದರ ಅಪೋಸಿಟ್ ಆಗಿ ಇದು ಬೇಡಿಕೆಯ ಏರಿಕೆ ಮತ್ತು ಇಳಿಕೆ ಅಥವಾ ಬೇಡಿಕೆ ರೇಖೆಯ ಸ್ಥಾನ ಪಲ್ಲಟದ ಸಿದ್ಧಾಂತ ಅಂತಲೂ ಕರೀತಾರೆ ಅಂದರೆ ಬೇಡಿಕೆ ಹಿಗ್ಗುವಿಕೆ ಕುಗ್ಗುವಿಕೆ ನೇರವಾದ ಸಿದ್ಧಾಂತವಾಗಿತ್ತು ಅದರ ವಿರುದ್ಧ ಅಂತಂತಂದರೆ ಇದು ಅನೇರವಾದ ಬೇಡಿಕೆಯ ರೇಖೆಯ ಸ್ಥಾನ ಪಲ್ಲಟದ ಒಂದು ವಿವರಣೆಯನ್ನು ಕೊಡತಕ್ಕಂಥ ಸಾಮಾನ್ಯ ಸಿದ್ಧಾಂತ ಅಂತೇಳ್ಕೊಂಡು ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲರೇ ವಿವರಿಸ್ತಕ್ಕಂಥ ಈ ನಿಯಮವು ಸಹಿತ ಅದಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆ ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥ ಒಂದು ವಿವರ ಹಾಗಾದರೆ ಬೇಡಿಕೆಯ ಏರಿಕೆ ಅಂದರೆ ಏನು ಬೇಡಿಕೆಯ ಇಳಿಕೆ ಅಂದರೆ ಏನು ಮೊದಲು ತಿಳ್ಕೊಂಡು ಆಮೇಲೆ ಅದರ ವಾಸ್ತವಿಕತೆಯನ್ನು ಅರಿಲಿಕ್ಕೆ ಪ್ರಯತ್ನ ಮಾಡೋಣ ಮೊದಲನೇದಾಗಿ ಬೇಡಿಕೆಯ ಏರಿಕೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಬೆಲೆ ಸ್ಥಿರವಾಗಿದ್ದಾಗ ಇತರ ಸ್ಥಿತಿಗತಿಗಳು ಬದಲಾದ ಸಮಯದಲ್ಲಿ ಗ್ರಾಹಕನ ಬೇಡಿಕೆ ಹೆಚ್ಚಾದರೆ ಅದು ಬೇಡಿಕೆಯ ಏರಿಕೆ ಇದರ ವಿರುದ್ಧ ಅಥವಾ ಅಪೋಸಿಟ್ ಆಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಬೆಲೆ ಸ್ಥಿರವಾಗಿದ್ದು ಇತರ ಸ್ಥಿತಿಗತಿಗಳ ಬದಲಾವಣೆಯ ಕಾರಣ ಗ್ರಾಹಕರ ಬೇಡಿಕೆ ಕಡಿಮೆಯಾದರೆ ಅದು ಬೇಡಿಕೆಯ ಇಳಿಕೆ ಅಂತ ಕರಿತೀವಿ ಹಾಗಾದರೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಗೂ ಮತ್ತು ಇದಕ್ಕೂ ಇರತಕ್ಕಂಥ ವ್ಯತ್ಯಾಸ ನಿಮಗೆ ಸ್ಪಷ್ಟವಾಗುತ್ತದೆ ಅದನ್ನು ಇನ್ನೊಂದು ಸಲ ನೋಡಿರಿ ವಿಡಿಯೋ ಅಲ್ಲೇನು ಹೇಳಿದ್ದೀನಿ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗೋದು ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗೋದನ್ನು ಬೇಡಿಕೆಯ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಅಂತ ಅಂದಿದ್ದೀನಿ ಇಲ್ಲೇನು ಹೇಳ್ತಾ ಇದ್ದೀನಿ ಅಂತಂದರೆ ಬೆಲೆ ಸ್ಥಿರವಾಗಿದ್ದಾಗ ಇತರ ಸ್ಥಿತಿಗತಿಗಳು ಹೆಚ್ಚು ಕಡಿಮೆಯಾದರೆ ಇತರ ಸ್ಥಿತಿಗತಿಗಳ ಹೆಚ್ಚು ಕಡಿಮೆಯಿಂದ ಬೇಡಿಕೆಯಲ್ಲಿ ಹೆಚ್ಚು ಕಡಿಮೆ ಆಗೋದಕ್ಕೆ ಬೇಡಿಕೆಯ ಏರಿಕೆ ಮತ್ತು ಇಳಿಕೆ ಅಂತ ಕರಿತೇವೆ ಅಂದರೆ ಬಹಳಷ್ಟು ಸಂದರ್ಭದಲ್ಲಿ ಬೆಲೆ ಸ್ಥಿರವಾಗಿದ್ದರೂ ಬೇರೆ ಬೇರೆ ಅಂಶಗಳ ಮೂಲಕ ಬೇರೆ ಪ್ರಭಾವದಿಂದ ಬೇರೆ ಪರಿಣಾಮದಿಂದ ಬೇಡಿಕೆಯಲ್ಲಿ ಹೆಚ್ಚು ಕಡಿಮೆ ಆಗಬಹುದಾಗಿದೆ ಅಂಥದ್ದನ್ನು ಸ್ವಲ್ಪ ನಾನು ಇಲ್ಲಿ ಉದಾಹರಣೆಯಾಗಿ ತಗೋಬೇಕಾಗಿತ್ತು ಅಂದರೆ ಈಗ ಬೇಡಿಕೆ ಏರಿಕೆಯಲ್ಲಿ ತೊಗೊಳೋದಾದರೆ ಒಬ್ಬ ಗ್ರಾಹಕನ ಆದಾಯ ಹೆಚ್ಚಾದರೆ ತಿಂಗಳಿಗೆ ಹತ್ತು ಸಾವಿರ ತಗೊಳ್ಳೋನು ಇಪ್ಪತ್ತು ಸಾವಿರ ಪಗಾರ ತೊಗೋತಿದ್ದ ಅಂದರೆ ಬೆಲೆ ಸ್ಥಿರವಾಗಿದ್ದರೂ ಆತನ ಬೇಡಿಕೆ ಹೆಚ್ಚಾಗುತ್ತದೆ ಅಥವಾ ಒಬ್ಬನ ಆದಾಯ ಹತ್ತು ಸಾವಿರ ಇದ್ದದ್ದು ಐದು ಸಾವಿರ ಆದರೆ ಅಂದರೆ ಆದಾಯ ಕಡಿಮೆ ಆದರೆ ಅವನ ಬೆಲೆ ಸ್ಥಿರವಾಗಿದ್ದರು ಅಂದರೆ ವಸ್ತುವಿನ ಬೆಲೆ ಸ್ಥಿರವಾಗಿದ್ದರೂ ಅವನು ಕಡಿಮೆ ವಸ್ತುಗಳನ್ನು ಕೊಳ್ತಾನೆ ಈ ಸಂದರ್ಭದಲ್ಲಿ ಬೆಲೆ ಸ್ಥಿರವಾಗಿದ್ದರೂ ಬೇಡಿಕೆ ಹೆಚ್ಚು ಕಡಿಮೆ ಆಗೋದನ್ನು ಬೇಡಿಕೆಯ ಏರಿಕೆ ಮತ್ತು ಇಳಿಕೆ ಅಂತ ಕರೆಯೋದು ಇದೆ ಇನ್ನೊಂದು ಉದಾಹರಣೆ ಕೊಡೋದಾದರೆ ಗ್ರಾಹಕರ ಸಂಖ್ಯೆ ಅಥವಾ ಕಂಜೂಮರ್ಸ್ ಕ್ವಾಂಟಿಟಿ ಆಫ್ ಕಂಜೂಮರ್ಸ್ ಗ್ರಾಹಕರ ಸಂಖ್ಯೆ ಬೆಲೆ ಸ್ಥಿರವಾಗಿದ್ದರೂ ಮಾರುಕಟ್ಟೆಯಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾದಾಗ ಒಂದೊಂದು ಸಲ ಬೇಡಿಕೆ ಹೆಚ್ಚಾಗುತ್ತದೆ ಬೆಲೆ ಸ್ಥಿರವಾಗಿದ್ದರೂ ಗ್ರಾಹಕರ ಸಂಖ್ಯೆ ಕಡಿಮೆ ಆದರೆ ಬೇಡಿಕೆನೂ ಕಡಿಮೆ ಆಗುತ್ತದೆ ಹೀಗಂದರೆ ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಬೆಲೆ ಸ್ಥಿರವಾಗಿದೆ ಬೆಲೆ ಸ್ಥಿರವಾಗಿದ್ದರೂ ಸಹಿತ ಬೆಲೆ ಸ್ಥಿರವಾಗಿದ್ದರೂ ಸಹಿತ ಗ್ರಾಹಕರ ಸಂಖ್ಯೆ ಹೆಚ್ಚಾದಾಗ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಐದು ಮಂದಿ ಇದ್ದರೆ ಹತ್ತು ಮಂದಿ ಆದ್ರಿ ಅಂತ ತಿಳ್ಕೊರಿ ಆಗ ಅದರ ಬೇಡಿಕೆ ಹೆಚ್ಚಾಗುವುದು ಗ್ರಾಹಕರ ಸಂಖ್ಯೆ ಕಡಿಮೆ ಆದರೆ ಬೆಲೆ ಸ್ಥಿರವಾಗಿದ್ದರೂ ಗ್ರಾಹಕರ ಸಂಖ್ಯೆ ಐದು ಮಂದಿ ಇದ್ದವರು ಹೆಂಡತಿ ಮಕ್ಕಳೆಲ್ಲ ತವರು ಮನೆಗೆ ಹೋಗ್ತಾರೆ ಒಂದು ತಿಂಗಳು ಒಬ್ಬನೇ ಇರ್ತಾನೆ ಮನುಷ್ಯ ಆಗ ಅವನ ವೆಚ್ಚ ಅಂದರೆ ಬೇಡಿಕೆನೂ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ ಅಂದರೆ ಗ್ರಾಹಕರ ಸಂಖ್ಯೆ ಹೆಚ್ಚಾದರೆ ಬೇಡಿಕೆ ಹೆಚ್ಚಾಗೋದು ಬೆಲೆ ಸ್ಥಿರವಾಗೇ ಇರುತ್ತೆ ಗ್ರಾಹಕರ ಸಂಖ್ಯೆ ಕಡಿಮೆ ಆದರೆ ಬೇಡಿಕೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದರ ಜೊತೆ ನವೀನತೆಯೇ ಫ್ಯಾಷನ್ನು ಅಥವಾ ಉತ್ಪಾದಕತೆಯ ಮೂಲ ಅಥವಾ ಅದರ ಅವಶ್ಯಕತೆ ಸರ್ಕಾರದ ಶಾಸನಗಳು ಸರ್ಕಾರದ ನೀತಿಗಳು ಹವಾಮಾನ ಇತ್ಯಾದಿ ಬದಲಾವಣೆಯಾದರೂ ಬೇಡಿಕೆಯಲ್ಲಿ ಹೆಚ್ಚು ಕಡಿಮೆ ಆಗುತ್ತದೆ ಅದು ಹೆಂಗಂತೀರಿ ಹವಾಮಾನದ ವ್ಯತ್ಯಾಸ ಅಂದ ಕೋ ಇಟ್ಕೋರಿ ಆದರೆ ಬೇಸಿಗೆಯಲ್ಲಿ ನಾವು ಚಹಾವನ್ನು ಕಡಿಮೆ ಕುಡಿತೀವಿ ಮತ್ತು ಚಳಿಗಾಲದಲ್ಲಿ ಚಹಾವನ್ನು ಹೆಚ್ಚು ಕುಡಿತೀವಿ ಹವಾಮಾನದ ವ್ಯತ್ಯಾಸ ಬೆಲೆ ಕಡಿಮೆ ಆಗದಿದ್ದರೂ ಹೆಚ್ಚಾಗದಿದ್ದರೂ ಬೇಡಿಕೆಯಲ್ಲಿ ಹೆಚ್ಚು ಕಡಿಮೆ ಯಾಕಾಗುತ್ತೆ ಅಂದರೆ ಹವಾಮಾನದ ವ್ಯತ್ಯಾಸ ಅಥವಾ ನಾವು ಬೇಸಿಗೆ ಕಾಲದಲ್ಲಿ ತಂಪು ಪಾನೀಯಗಳನ್ನು ಹೆಚ್ಚು ಸೇವಿಸ್ತೀವಿ ಅದನ್ನೇ ಚಳಿಗಾಲದಲ್ಲಿ ತಂಪು ಪಾನೀಯಗಳನ್ನು ಸೇವಿಸುವುದಿಲ್ಲ ಅದು ಹವಾಮಾನದ ವ್ಯತ್ಯಾಸ ಈ ಥರ ಬೇಡಿಕೆ ರೇಖೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಿಫ್ಟ್ ಆಗುತ್ತದೆ ಅಂದರೆ ಮೊದಲಿನ ಜಾಗವನ್ನು ಬಿಟ್ಟು ಮುಂದಿನ ಜಾಗಕ್ಕೆ ಸರಿಯುತ್ತದೆ ಇದು ಬೇಡಿಕೆಯ ಏರಿಕೆ ಮೊದಲಿನ ಜಾಗ ಬಿಟ್ಟು ಹಿಂದಿನ ಜಾಗಕ್ಕೆ ಬೇಡಿಕೆ ರೇಖೆ ತೆಳಗೆ ಸರದ್ರೆ ಕೆಳಗೆ ಬಂದರೆ ಅಥವಾ ತನ್ನ ಮೂಲ ಜಾಗವನ್ನು ಬಿಟ್ಟು ಮತ್ತೊಂದು ಸ್ಥಳವನ್ನು ಆಕ್ರಮಿಸಿದರೆ ಅದು ಬೇಡಿಕೆಯ ಆಗುತ್ತದೆ ಇದರ ಬಗ್ಗೆ ಪೂರ್ತಿ ರೇಖಾಚಿತ್ರದ ಸಮೇತ ಸರ್ ನಿಮಗೆ ಹೇಳಿದ್ದಾರೆ ನಾನು ಕೇವಲ ಅದನ್ನು ಥೇರಿ ಇನ್ನೊಮ್ಮೆ ಮೆಮೊರೈಸೇಷನ್ ಥರ ಅಂದರೆ ನೆನಪು ಮಾಡಿಕೊಳ್ತಕ್ಕಂಥ ಒಂದು ಸಂಗತಿಯನ್ನು ಮಾತ್ರ ನಾನು ಮಾಡಿದ್ದೇನೆ ಇದು ಬೇಡಿಕೆಯ ಏರಿಕೆ ಮತ್ತು ಇಳಿಕೆಗಳ ಪ್ರಭಾವ ಬೇಡಿಕೆಯ ಹಿಗ್ಗುವಿಕೆ ಕುಗ್ಗುವಿಕೆ ಬೇಡಿಕೆಯ ಏರಿಕೆ ಮತ್ತು ಇಳಿಕೆ ಹಿಗ್ಗುವಿಕೆ ಕುಗ್ಗುವಿಕೆಯಲ್ಲಿ ಏನಾಗ್ತಿತ್ತು ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆ ಬದಲಾದರೆ ಬೇಡಿಕೆ ಬದಲಾಗುತ್ತದೆ ಬೇಡಿಕೆ ಏರಿಕೆ ಇಳಿಕೆಯಲ್ಲಿ ಬೆಲೆ ಸ್ಥಿರವಾಗಿದ್ದು ಇತರ ಸ್ಥಿತಿಗತಿಗಳು ಬದಲಾದಾಗ ಬೇಡಿಕೆ ಹೆಚ್ಚು ಕಡಿಮೆಯಾಗುತ್ತದೆ ಅನ್ನೋದನ್ನು ಮಾತ್ರ ಅರ್ಥ ಮಾಡಿಕೊಂಡು ಮಾರ್ಷಲರು ಹೇಳಿದಂತಹ ಈ ವಿವರಣೆ ನಿಮಗೆ ಇಷ್ಟವಾಗಿದೆ ಖಂಡಿತ ಅದನ್ನು ನೀವು ಅರ್ಥ ಮಾಡ್ಕೋತೀರಿ ಅನ್ನುವಂಥ ಮಾತನ್ನು ಹೇಳ್ತಾ ದ್ವಿತೀಯ ಪಿ ಯು ಸಿ ಆತ್ಮೀಯ ನನ್ನ ಕಲಾ ಹಾಗೂ ವಾಣಿಜ್ಯ ವಿಭಾಗದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ತಪ್ಪದೆ ಹೇಳ್ತಾ ಆತ್ಮೀಯವಾದ ಧನ್ಯವಾದಗಳು